नमस्ते टीवी 20 न्यूज कन्नड वाहिनी स्वागत। बेळगावी जिल्लेय बेळगावी ग्रामीण तालूकिन कोकडोळ्ळि ग्रामद तायव्व अवरु गृहलक्ष्मी योजनेय 2000 रूपायिगळन्नु कूडिट्टु मेणसिनकायि खार मिक्सिंग यंत्रवन्न खरीदि माडि इंदु पूजा कार्यक्रमद निमित्तवागि उद्घाटनेगे आगमिसिद कर्नाटक सरकारद महिळा मत्तु कुटुंब कल्याण इलाखे सचिवरु हागू क्षेत्रद शासकरु आदिलक्ष्मी हेब्बाळकर अवरोंदिगे उद्घाटने नंतर नम्म न्यूस समूहद राज्य उपसंपादक बसवराज नडेसिद संवाददल्लि मातनाडि हलवारु प्रश्नेगळिगे उत्तरिसि गृहलक्ष्मी योजनेय उपयोगगळ उत्तर कर्नाटक सरकार मान्य सचिव विशेष महिला मकल कुटुब इलाके सचिव बेळगावी ग्रामीण क्षेत्र जनप्रिय शासकीय लक्ष्मी हेब्बाळकर मैडम सिक्किद्दारे। विशेषवागी रीति कुकडोळ्ळि ग्राम के बंद विशेषवागी गृहलक्ष्मी अतक रीति योजना रीति कारद मिशिन इतमकु जनोपयोगी इतमे उद्घाटन बंदे मैडम नमस्ते। ವಿಶೇಷವಾಗಿ ಗೃಹಲಕ್ಷ್ಮಿ ಯೋಜನೆ ಅಂತಕಂತದ್ದು ಸಾಕಷ್ಟು ರೀತಿಯಲ್ಲಿ ಅನುಕೂಲ ಆಗ್ತಾ ಇದೆ। ಒಂದಕಡೆ ಸಾಕಷ್ಟು ಜೀವನೋಪಾಯ, ಒಂದಕಡೆ ಬೈಕ್ ತಗೊಂಡ್ರು, ಒಂದಕಡೆ ಇವತ್ತು ಜೀವನೋಪಾಯಕ್ಕಾಗಿ ಒಂದು ರೀತಿ ಕಾರಕೂಟ ಮಿಷನ್ ಗೆ ಇದಾಗ್ತಾ ಇದೆ। ಇವತ್ತು ತುಂಬಾ ಸಂತೋಷದಿಂದ ಒಂದು ನನ್ನ ಕುಕ್ರೋಳ್ಳಿ ಗ್ರಾಮದಲ್ಲಿ ಒಂದು ಏನಿದು ಕಾರದ ಪುಡಿ ಮಾಡುವಂತ ಮಷಿನ್ ಉದ್ಘಾಟನೆಗೆ ಬಂದಿದ್ದೀನಿ। ಸುಮಾರು 44,000 ಮಷಿನ್ ಕಿಮ್ಮತ್ತು, ಆದರೆ ಗೃಹಲಕ್ಷ್ಮಿ ತಾಯವ ಅನ್ನುವಂತ ಒಬ್ಬ ಮಹಿಳೆ ಗೃಹಲಕ್ಷ್ಮಿ 24,000 ಹಣವನ್ನು ಕೂಡಿಸಿಟ್ಟು ಮತ್ತು ಬೇರೆ ಸಂಘದಲ್ಲಿ ಸಾಲವನ್ನು ಮಾಡಿ ಗೃಹಲಕ್ಷ್ಮಿ ತಿಂಗಳ ಬಂದೇ ಬರುತ್ತೆ। ಸಿದ್ದರಾಮಯ್ಯನವರ ಸರ್ಕಾರ ಲಕ್ಷ್ಮಿ ಹೆಬ್ಬಾಳ್ಕರ್ ಅಕ್ಕ ದುಡ್ಡು ಹಾಕೆ ಹಾಕ್ತಾರೆ, ಆ 2000 ದಿಂದ ಆ ಸಾಲನೂ ತೀರಿಸಲಿಕ್ಕಾಗುತ್ತೆ, ಜೀವನ ಉಪಾಯನೂ ಹುಡುಕಲಿಕ್ಕೆ ಆಗುತ್ತೆ ಅಂತ ಹೇಳಿ ಇವತ್ತು ಒಂದು ತಮ್ಮ ಸ್ವಂತ ಶಕ್ತಿ ಮೇಲೆ ನಿಲ್ಲಬೇಕು ಅಂತ ಒಂದು ಅಂದ್ರೆ ಒಂದು ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದಾರೆ। ಗೃಹಲಕ್ಷ್ಮಿ ರಾಜ್ಯದಲ್ಲಿ ತಾಯವನ ಹಾಗೆ ಬಹಳಷ್ಟು ಮಹಿಳೆಯರಿಗೆ ಇವತ್ತು ಆಶ್ರಯ ಆಗಿದೆ। ಬಿಜೆಪಿ ಅವರು ವಿರೋಧ ಪಕ್ಷದವರು ಈ ಒಂದು ಯೋಜನೆ ಬಗ್ಗೆ ಸಾವಿರ ಕಥೆಗಳನ್ನು ಗುಬ್ಬಿ ಕಥೆ ಕಾಗಿ ಕಥೆಗಳನ್ನ ಹೇಳಿದ್ರು, ಆದರೆ ಇಂಥ ತಾಯವನಂತವ್ರಿಗೆ ಉಪಯೋಗ ಆಗುವಂಥ ಈ ಗೃಹಲಕ್ಷ್ಮಿ ಯೋಜನೆಯನ್ನು ಕರ್ನಾಟಕ ರಾಜ್ಯ ಸರ್ಕಾರ ಯಾವುದೇ ಕಾರಣಕ್ಕೂ ನಾವು ನಿಲ್ಲಿಸೋದಿಲ್ಲ। ಪ್ರತಿ ತಿಂಗಳು ಅವರಿಗೆ ಗೃಹಲಕ್ಷ್ಮಿ 2000 ರೂಪಾಯಿಯನ್ನು ಹಾಕಿ ಆರ್ಥಿಕವಾಗಿ ಅವರನ್ನ ಸಬಲೀಕರಣಗೊಳಿಸಲಿಕ್ಕೆ ನಾವು ಸನ್ನದ್ಧರಾಗಿದ್ದೀವಿ। ಇನ್ನೊಂದು ವಿಶೇಷವಾಗಿ ಈಗ ಉಪಚುನಾವಣೆ ನಡೀತಾ ಇದೆ, ಸಂಡೂರು ಮತ್ತು ಶಿಗ್ಗಾವಿ ಮತ್ತು ಚನ್ನಪಟ್ಟಣ ಸಾಕಷ್ಟು ಹೇರ್ ಟು ಎದುರೇಟು ನಡೀತಾ ಇದೆ, ಒಂದು ಕಡೆ ಹೋಗುವುದು ಸಹ ಸಾಕಷ್ಟು ಇದಾಗಿದೆ। ಇಂಥ ಸಂದರ್ಭದಲ್ಲಿ ಮೂರು ಪಕ್ಷಗಳು ಗೆಲ್ಲಕ್ಕೆ ಸಾಧ್ಯ ನೋಡಿ, ಇಲೆಕ್ಷನ್ ಅಂದಮೇಲೆ ಮೂರು ಪಕ್ಷಗಳು ತಮ್ಮ ತಮ್ಮ ವಿಚಾರವನ್ನು ಜನರ ಎದುರುಗಡೆ ಮತದಾರರ ಎದುರುಗಡೆ ಇಟ್ಟು ಚುನಾವಣೆ ಗೆಲ್ಲಲಿಕ್ಕೆ ಪ್ರಯತ್ನ ಪಡ್ತಾರೆ। ಆದರೆ ಕಾಂಗ್ರೆಸ್ ಪಕ್ಷ ಏನು, ನಾವು ಸಾರ್ವತ್ರಿಕ ಚುನಾವಣೆ ಮುಂಚೆ ಜನರಿಗೆ 5 ಗ್ಯಾರಂಟಿಗಳ ಭಾಷಣ ಕೊಟ್ಟಿದ್ವಿ, ಅಭಿವೃದ್ಧಿಯ ಭಾಷಣ ಕೊಟ್ಟಿದ್ವಿ, ರೋಡು ಗಟ್ಟರು ಎಲ್ಲರೂ ಮಾಡಿಸ್ತಾರೆ, ಆದರೆ ನಿಮ್ಮ ಮನೆಯಲ್ಲಿ ದೀಪ ಹಚ್ಚಲಿಕ್ಕೆ ನಾವು ಸಹಾಯ ಮಾಡ್ತೀವಿ ಅಂತ ಹೇಳಿದ್ವಿ। ಆ ಪ್ರಕಾರ ನಾವು ನಡ್ಕೊಂಡಿದ್ದೀವಿ। ಲೋಕಸಭೆಯಲ್ಲಿ ನಮಗೆ ಹಿನ್ನಡೆ ಆಗಿರಬಹುದು, ಆದರೆ ಮತದಾರರ ಮೇಲೆ ನಮಗೆ ವಿಶ್ವಾಸ ಇದೆ, ನಮ್ಮ ಗ್ಯಾರಂಟಿಗಳ ಮೇಲೆ ನಮಗೆ ವಿಶ್ವಾಸ ಇದೆ। ಮೂರು ಉಪಚುನಾವಣೆಯನ್ನ ಕಾಂಗ್ರೆಸ್ ಪಕ್ಷ ಗೆದ್ದೆ ಗೆಲ್ಲುತ್ತೆ। ಮೇಡಮ್ ಇನ್ನೊಂದು ಕ್ವೆಶ್ಚನ್ ಇದೆ, ವಿಶೇಷವಾಗಿ ಪೂಜ್ಯ ಜಯಬಸವ ಮೃತ್ಯುಂಜಯ ಸ್ವಾಮೀಜಿಯವರು ರಾಜ್ಯದಲ್ಲಿ ಇಲ್ಲಿವರೆಗೂ ಸಹ ಮಹಿಳಾ ಸಿಎಂ ಆಗಿಲ್ಲ ಮೇಡಮ್, ವಿಶೇಷವಾಗಿ ತಾವು ಆ ಸ್ಥಾನನ ತುಂಬೋದಕ್ಕೆ ಸಮರ್ಥರು ಅಂತಕ್ಕಂಥ ಹೇಳಿಕೆ ಕೊಟ್ಟಿದ್ದಾರೆ ಮೇಡಮ್। ಬಹಳ ದೂರ ಇದೆ ಪಯಣ, ಬಹಳ ಸಣ್ಣವಳು, ಎರಡನೇ ಬಾರಿ ಶಾಸಕಿಯಾಗಿದ್ದೀನಿ ಬೆಳಗಾವಿ ಗ್ರಾಮೀಣ ಕ್ಷೇತ್ರದ ಮತದಾರರ ಆಶೀರ್ವಾದದಿಂದ। ಮೊದಲು ಮತದಾರರಿಗೆ ಕೊಟ್ಟಂತ ಭಾಷೆಯನ್ನೆಲ್ಲ ಈಡೇರಿಸ್ತೀನಿ। ಬಹಳಷ್ಟು ದೂರ ಇದೆ, ಬಹಳಷ್ಟು ದೊಡ್ಡವರು ಇದ್ದಾರೆ, ಅವರು ಎಲ್ಲರೂ ಆಗಬೇಕು ಅನ್ನೋದು ನನ್ನ ಆಸೆ ಮೇಡಮ್। ಮೃಣಾಳ ಹೆಂಬಳಕರ್ ಅವರು ಖಾನಾಪುರದಿಂದ ಸ್ಪರ್ಧೆ ಮಾಡ್ತಾರೆ ಅಂತ ಒಂದು ಇದ್ದಿದೆ ಮೇಡಮ್, ಇದು ಊಹಾಪೋಹ, ಇದು ಅಂತ ಏನು ಅದ್ರ ಬಗ್ಗೆ ರಿಯಾಕ್ಟ್ ಮಾಡೋದು ಸೂಕ್ತನೂ ಅಲ್ಲ ಮತ್ತೆ ಪ್ರಸ್ತುತನೂ ಅಲ್ಲ। ಕೊನೆ ಪ್ರಶ್ನೆ ಮೇಡಮ್, ವಿಶೇಷವಾಗಿ ಹಲಸಿ ಉತ್ಸವ ಅಂತ ಎಲ್ಲ ಉತ್ಸವ ಮಾಡ್ತಾ ಇದ್ರೆ ಮೇಡಮ್, ಇಲ್ಲಿ ಖಾನಾಪುರದಲ್ಲಿ ಹಲಸಿ ಉತ್ಸವ ಅಂತಕ್ಕಂಥದ್ದು ತುಂಬಾ ಬಂದಾಗಿದೆ ಮೇಡಮ್, ತಾವಾದ್ರೂ ಪ್ರಯತ್ನ ಮಾಡ್ತೀರಾ ಮೇಡಮ್? ನೋಡೋಣ, ಸರ್ಕಾರದ ಗಮನಕ್ಕೆ ಮತ್ತೆ ಟೂರಿಸಂ ಪ್ರವಾಸಿ ಮಂತ್ರಿಗಳಾದಂತ ಎಚ್ ಕೆ ಪಾಟೀಲ್ ಗಮನಕ್ಕೆ ತಗೊಂಡು ಬರ್ತೀನಿ। ಧನ್ಯವಾದಗಳು ಮೇಡಮ್, ಇವಿಷ್ಟು ಒಟ್ಟಾಶಕ್ರೆ ಗೊತ್ತಾಯ್ತಲ್ಲ ಮಾನ್ಯ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರ ಅಭಿಪ್ರಾಯ ನಮಸ್ಕಾರ। ಇದೇ ಸಂದರ್ಭದಲ್ಲಿ ಖಾರ ಮಿಕ್ಸಿಂಗ್ ಖರೀದಿ ಮಾಡಿದ ಗೃಹಲಕ್ಷ್ಮಿ ತಾಯವ್ವ ಅವರು ಹಾಗೂ ಅನು ಪಾಟೀಲ್ ಮಾತನಾಡಿ ಧನ್ಯವಾದ ಹೇಳಿದ್ದಾರೆ। ಇನ್ನು ಕರ್ನಾಟಕ ಸರ್ಕಾರದ ಯಶಸ್ವಿ ಯೋಜನೆ ಒಂದ್ ರೀತಿ ಸಾಕಷ್ಟು ಗ್ಯಾರಂಟಿ ಯೋಜನೆಗಳು, ವಿಶೇಷವಾಗಿ ಗ್ಯಾರಂಟಿ ಯೋಜನೆಗಳಲ್ಲಿ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥದ್ದು ಒಂದ್ ರೀತಿ ಗೃಹಲಕ್ಷ್ಮಿ ಯೋಜನೆ। ಗೃಹಲಕ್ಷ್ಮಿ ಯೋಜನೆ ಸಾಕಷ್ಟು ಒಂದ್ ರೀತಿ ಮಹಿಳೆಯರಿಗೆ, ಮಹಿಳೆಯರ ಸಬಲೀಕರಣಕ್ಕೆ ಯಾವ ರೀತಿ ಅನುಕೂಲ ಆಗೋದಕ್ಕೆ ಅನ್ನೋದಕ್ಕೆ ಸಾಕಷ್ಟು ಉದಾಹರಣೆಗಳು ಬೆಳಕಿಗೆ ಬರ್ತವೆ। ವಿಶೇಷವಾಗಿ ಮೊನ್ನೆ ಬೈಕ್ ತಗೊಂಡು ಅವ್ರಿಗೆ ಕೊಟ್ಟಿರ್ತಕ್ಕಂಥದ್ದು, ಆಮೇಲೆ ಮತ್ತೊಂದ್ ಕಡೆ ಇವತ್ತು ಒಂದು ಲೇಟೆಸ್ಟ್ ಸುದ್ದಿ ಏನಪ್ಪಾ ಅಂತಂದ್ರೆ ಮಾನ್ಯ ಕ್ಷೇತ್ರದ ಶಾಸಕಿಯರು ಹಾಗೂ ಸಚಿವರಾಗಿರ್ತಕ್ಕಂಥ ಮಾನ್ಯ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರ ಸ್ವಕ್ಷೇತ್ರದಲ್ಲೇ ಆಗಿರ್ತಕ್ಕಂಥ ಒಂದ್ ರೀತಿ ಕುಕ್ಕಡೋಳಿಲಿ ತಾಯವ ಅಂತಕ್ಕಂಥ ಒಂದ್ ರೀತಿ ಒಬ್ಬ ಮಹಿಳೆ ವಿಶೇಷವಾಗಿ 2000 ರೂಪಾಯಿಗಳನ್ನ ಕೂಡಿಸಿ
ಇವತ್ತು ಒಂದು ರೀತಿ ಕಾರಾಕೂಟ ಮಿಷನ್ ಮುಖಾಂತರ ಜೀವನೋಪಾಯಕ್ಕಾಗಿ ಇದು ಮಾಡ್ತಾ ಇದ್ರೆ ಈಗ ಸ್ವತಃ ಅವರೇ ಫಲಾನುಭವಿಸಿದ್ದಾರೆ. ನಮಸ್ಕಾರ ರೀ, ತಮ್ಮ ಹೆಸರು? ಯಾವ ರೀತಿ ಇದು ಮಾಡ್ಕೊಂಡ್ರಿ? ಇದು ಗೃಹಲಕ್ಷ್ಮಿ ಯೋಜನೆ. ಹೌದಾ? ಎಷ್ಟಾಯ್ತು ಇದು? ಅದು 24,000 ಆಗಿತ್ರಿ. ಮತ್ತೊಂದ್ ಸ್ವಲ್ಪ ಸಾಲ ತಗದ್ ಕಸ್ ತಗೊಂಡೇವ್ರಿ. ಹೌದಾ? ಈಗ ಒಟ್ಟಾರೆ ಗೃಹಲಕ್ಷ್ಮಿ ಯೋಜನೆ ನಿಮ್ಗೆ ಹೆಲ್ಪ್ ಆಯ್ತು? ಹೌನ್ರಿ, ಹೆಲ್ಪ್ ಆಗೈತ್ರಿ. ಹೌದಾ? ಹೌನ್ರಿ, ಬಾಳ ಒಳ್ಳೆ ಕೆಲ್ಸ ಆಗೈತ್ರಿ ಸಾಹೇಬ್ರ ನಮ್ಗೆ. ಹೌದಾ? ಹೌನ್ರಿ. ಏನ್ ಹೇಳಿಕ್ ಬಯಸ್ತೀರಾ ಮೇಡಮ್ ಅವ್ರಿಗೆ? ಯಾಕಪ್ಪ ಅಂದ್ರೆ ಗೃಹಲಕ್ಷ್ಮಿ ಅಂತಕ್ಕಂಥದ್ದು ನಿಮ್ಮ ಕ್ಷೇತ್ರದ ಶಾಸಕಿಯರೇ ಇದ್ ಮಾಡಿರೋದು. ಹೌನ್ರಿ. ಹಾ ಹೇಳಿ. ಧನ್ಯವಾದಗಳು. ಧನ್ಯವಾದಗಳು. ಹೌನ್ರಿ. ಏನೇನ್ ಇದ್ರಿಂದನೇ ಈಗ ಜೀವನ ಸಾಗಿಸ್ಬೇಕು? ಹೌದ್ರಿ. ಏನ್ ಕೆಲ್ಸ ಮಾಡ್ತಾ ಇದ್ರಿ ಇಷ್ಟಿನ? ಇಷ್ಟ ದಿನ ಕೂಲಿ ಹೋಗ್ತಿದ್ದವ್ರಿ, ಮತ್ತೆ ಕೂಲಿ ಹೋಗಾಕು ಇದಾಗೋದಿಲ್ಲ ಅಂತ ಹೇಳ್ರಿ, ನಾವ ಸಾಲ ಆಗತ್ತ ಅಂತ ಹೇಳಿ ತಂದೇವ್ರಿ. ಒಟ್ಟಾರೆ ಏನಪ್ಪಾ ಅಂತಂದ್ರೆ ಇದು ನಿಮ್ಗೆ ಉಪಯೋಗ ಆಯ್ತು. ಹೌನ್ರಿ. ಇದೇ ಸಂದರ್ಭದಲ್ಲಿ ಬ್ಲಾಕ್ ಅಧ್ಯಕ್ಷ ಶಂಕರಗೌಡ ಪಾಟೀಲ್, ಸಂಗಪ್ಪ ಕುಡಚಿ ಸೇರಿ ಹಲವಾರು ಮುಖಂಡರು ಉಪಸ್ಥಿತರಿದ್ರು. ಕನ್ನಡಿಗರ ಮೆಚ್ಚಿನ ನಿಮ್ಮ TV20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೇರಿ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯು ಲಭ್ಯ.